ಬೆಂಗಳೂರು ನಗರ ನಿವಾಸಿಗಳಿಗೆ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಬಿಬಿಎಂಪಿ ಅವರು ಸಾವಿರಾರು ಕೋಟಿ ಮೌಲ್ಯದ ಯೋಜನೆಗಳನ್ನು ಒಂದೇ ಗುತ್ತಿಗೆದಾರನಿಗೆ ನಿಯಮಗಳ ವಿರುದ್ಧ ನೀಡಿರುವುದು ನಿಮಗೆ ಗೊತ್ತೇ? At Bengaluru Navnirman Party, we have analyzed 63,629 projects of BBMP for last 5 years spread across 198 wards. The data is shocking. Thousands of crores worth of contract has been given to a single agency without tenders. KRIDL ಅಥವಾ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಂದು ಸರ್ಕಾರಿ ಸಂಸ್ಥೆ. ಇದಕ್ಕೆ ದುರ್ವ್ಯವಹಾರದ ಒಂದು ಇತಿಹಾಸವೇ ಇದೆ. ಸರ್ಕಾರದಿಂದ ಇದಕ್ಕೆ ಅನೇಕ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಸಿಗುತ್ತವೆ. ಇದು ಯಾವುದನ್ನೂ ಇದು ಸ್ವತಃ ನಿರ್ವಹಿಸೋದಿಲ್ಲ, ಬದಲಿಗೆ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ಇದನ್ನು ವಹಿಸಿಕೊಟ್ಬಿಟ್ಟು ಕೆಲಸ ಮಾಡಿದ್ದೀನಿ ಅಂತ ತೋರಿಸುತ್ತೆ ಅಷ್ಟೆ. ಇದಕ್ಕಾಗಿ ಇದಕ್ಕೆ ಸರ್ಕಾರದಿಂದ ಕಮಿಷನ್ ಬೇರೆ ಸಿಗುತ್ತೆ. There is a clause 4G in the Karnataka Transparency in Public Procurements Act or KTPPA which gives government powers to give exemption to specific projects. But this clause 4G has been abused by the government every year to give KRIDL thousands of crores worth of projects without any tendering process. www.namabnp.org ಬಿಎನ್ಪಿ ವೆಬ್ಸೈಟ್ನಲ್ಲಿ 4G ಹಗರಣ ವಿಭಾಗದಲ್ಲಿ ಎಲ್ಲ ವಾರ್ಡಿನ ವಿವರವೂ ಹೊಂದಿದೆ ಮತ್ತು ನೀವು ಆ ಮಾಹಿತಿಯನ್ನು ಸಹ ಡೌನ್ಲೋಡ್ ಮಾಡಬಹುದು. ನಮ್ಮ ವೆಬ್ಸೈಟ್ನಿಂದ ಮಾಹಿತಿಯನ್ನು ಡೌನ್ಲೋಡ್ ಮಾಡುವಾಗ ನಿಮ್ಮ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಅವರ ಹೆಸರು ಹಾಗೆ ಮೊಬೈಲ್ ಸಂಖ್ಯೆ ದೊರೆಯುತ್ತದೆ. ದಯವಿಟ್ಟು ಅವರಿಗೆ ಕರೆ ಮಾಡಿ, ಹಾಗೆ ಇಷ್ಟೊಂದು ಹಣ ಯಾವುದಕ್ಕಾಗಿ ಖರ್ಚಾಗಿದೆ ಎಂದು ವಿಚಾರಿಸಿ. It's time for Bengaluru citizens to understand how our hard-earned money is being completely mismanaged by BBMP and its elected representatives. Let us stop the loot. ಈ ಭ್ರಷ್ಟಾಚಾರವನ್ನು ನಿಲ್ಲಿಸೋಣ. Come join us. ನನ್ನ ನಗರ, ನನ್ನ ಹೆಮ್ಮೆ, ನನ್ನ ಜವಾಬ್ದಾರಿ.